ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಸಿದ್ಧವಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹುನಗೋಡು ರತ್ನಾಕರ್ ಆಗ್ರಹಿಸಿದ್ದಾರೆ। ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ನಮಸ್ಕಾರ। ರಸ್ತೆ ಹೇಳ್ಬಿಡಲ ಎಲ್ಲ ಪ್ರಕಾಶ್ ಲಾವಗಿರಿ ಆ ಕಡೆ ಸಾಗರ, ಇನ್ನೊಬ್ಬರು ನಗರಸಭಾ ಮಾಜಿ ಮೆಂಬರು ಭೈರಪ್ಪ ಸಾಗರ ಅನಂತರ। ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಸಿದ್ಧವಾಗಿದ್ದಾರೆ। ಕಾಂಗ್ರೆಸ್ ಹೈಕಮಾಂಡ್ ಸಾಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥನ ಘೋಷಣೆ ಮಾಡುವಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕಾಗೋಡು ತಿಮ್ಮಪ್ಪ ಅವರನ್ನು ಕಡೆಗಣಿಸಿದ್ದಾರೆ। ಜೊತೆಗೆ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ ಆಕಾಂಕ್ಷಿಗಳ ಹತ್ರ ಹೂ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಪಕ್ಷಾಂತರಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು। ಪ್ರಕಾಶ್ ಲಾವಗಿರಿ ಆ ಕಡೆ ಸಾಗರ, ಇನ್ನೊಬ್ಬರು ನಗರಸಭಾ ಮಾಜಿ ಮೆಂಬರ್ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡಿದವರಾಗಿದ್ವಿ, ಗೆಳೆಯ ರಮೇಶ್ ಅವರು ಇದ್ದಾರೆ ಸ್ನೇಹಿತರೆಲ್ಲ, ಭಾರತೀಯ ಜನತಾ ಪಕ್ಷವನ್ನ ಸಾಗರದಲ್ಲಿ 2004 ಕಟ್ಟಿ ಬೆಳೆಸಿದವರು ನಾವು। ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಇರಲಿಲ್ಲ 2004 ರಲ್ಲಿ ಈ ಸಾಗರದಲ್ಲಿ। ನಾವು ಕಾಗೋಡು ತಿಮ್ಮಪ್ಪ ನಮ್ಮ ಗುರುಗಳಾದ್ರೂ ಕೂಡ ಯಾವುದೋ ಕಾರಣದಿಂದ ಬಂಡಾಯ ಎದ್ದು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ತಿಮ್ಮಪ್ಪನವರು ಎದುರುಗಡೆ ಚುನಾವಣೆ ಮಾಡಿ ಬೇಳೂರು ಗೋಪಾಲಕೃಷ್ಣ ರಾಜಕೀಯ ಅನುಭವ ಇರಲಿಲ್ಲ, ಬಂಗಾರಪ್ಪನ ತಗೊಂಡ್ರೆ ಅವರಿಗೆ ರಾಜಕೀಯ, ಅವರ ಹೆಸರು ಬರೇ ಗೋಪಾಲಕೃಷ್ಣ ಇತ್ತು, ಅವರನ್ನ ಬೇಳೂರು ಗೋಪಾಲಕೃಷ್ಣ ಅಂತ ಆಲ್ಫಾಬೆಟಿಕಲ್ ಮೇಲ್ ಬರಲಿ, ಕಾಗೋಡು ತಿಮ್ಮಪ್ಪ ರೀತಿಯಲ್ಲಿ ಬೆಳೆಯಲಿ ಅಂತೇಳಿ ನನಗೆ ಆಕಾಂಕ್ಷೆ ಆಗಿದ್ರು ಕೂಡ ಬಂಗಾರಪ್ಪನ ಶಿಷ್ಯರಾದವರು ನಾವು, ವಿದ್ಯಾರ್ಥಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು ಡೈರಿ ಇಟ್ಕೊಂಡು ಸಿದ್ಧಾಂತದಲ್ಲಿ ಫಾರ್ ನಂಬರ್ 7 ನಾವು ಹುಡುಗರು 7 ಏ ಅರ್ಜಿ ಹಾಕ್ತವ್ರು ನಾವು ಜನರಿಗೆ ಕರ್ಕೊಂಡು ಬಂದು 53 ಅಲ್ಲಿ ನಾವು ಹುಡುಗರು 57 ಮತ್ತು ಇಲಾವರಿ ಬಗರಕುಮ ಅಂತ ವಿಚಾರ ಹೋರಾಟಗಳಿಂದ ಬಂದವರು ನಾವು। ತಿಮ್ಮಪ್ಪನ ಎದುರುಗಡೆ ಧೈರ್ಯವಾಗಿ ನಿಲ್ಲಶಕ್ತಿ ಗೋಪಾಲಕೃಷ್ಣ ಇರಲಿಲ್ಲ, ಬಂಗಾರಪ್ಪ ಅಂತ ಕರ್ಕೊಂಡು ಹೋಗಿ ಅವ್ರನ್ನ ರಾಜಕೀಯಕ್ಕೆ ತಂದು ಬೇಳೂರು ಗೋಪಾಲಕೃಷ್ಣ ಅವ್ರ ತಂದೆ ಹೆಸರಿಟ್ಟದ್ದು ಬೇಳೂರು ಗೋಪಾಲಕೃಷ್ಣ, ಬೇಳೂರು ಅಂತ ಇಟ್ಟಿದ್ದೆ ನಾವು ಅವ್ರಿಗೆ ಹೆಸರು ಬರೆದು ಮಾಡಿ ಎಲ್ಲ। ಆದ್ರೆ 2004 ರಲ್ಲಿ ಅಲ್ಲಿ ಗೆದ್ದಿರ್ತಕ್ಕಂಥ ಪಕ್ಷವನ್ನ ಮತ್ತೆ ಅವ್ರು ಬಿಡ್ತಾರೆ, ಯಾವ ಪಕ್ಷನಿಷ್ಠೆ ಬೇಳೂರು ಗೋಪಾಲಕೃಷ್ಣ ಇಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾಂತರ ಕುಖ್ಯಾತಿ ಅಂತ ಇದ್ರೆ ಅದು ಬೇಳೂರು ಗೋಪಾಲಕೃಷ್ಣ, ಇಡೀ ರಾಜ್ಯದಲ್ಲಿ ನಂಬಿದ ಪಕ್ಷಕ್ಕೆ ತಾಯಿ ದ್ರೋಹ ಬಂದೇ ಇದ್ರೆ ಬೇಳೂರು ಗೋಪಾಲಕೃಷ್ಣ। 2008 ಹೈದರಾಬಾದ್ ಅಲರ್ಟು ಗೋವಾ ಅಲರ್ಟ್ಗೆ ಹೋಗ್ತಾರೆ, ಕಾಂಗ್ರೆಸ್ ಇದೆಯಲ್ಲ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತವರು, ಇದು ಡಿ ಕೆ ಶಿವಕುಮಾರ್ ಅಂತರು, ಕಾಗೋಡು ತಿಮ್ಮಪ್ಪನವರು ಇದೇ ಮಸ್ತಿದೆ, 50 ವರ್ಷಗಳ ಕಾಲ ತಿಮ್ಮಪ್ಪನವರ ರಾಜಕೀಯ ಹಿರಿತನಕ್ಕೆ ಕಪ್ಪು ಮಸಿಯನ್ನು ಬೆಳೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಈ ರಾಜ್ಯದ ಅಧ್ಯಕ್ಷರು ಇವತ್ತು ಖರ್ಗೆ ಅವರ ಮಗನಿಗೆ ಟಿಕೆಟ್ ಕೊಡ್ತಾರೆ, ಇದಾರೆ ಬಿಡಿ ಅವ್ರ ರಾಜಕೀಯದಲ್ಲಿ ಇದ್ದಾರೆ। ಸಿದ್ದರಾಮಯ್ಯ ಅವರು ಸಿದ್ಧಾಂತ ಹೇಳ್ತಾರೆ, ನಮ್ಮ ರಾಜ್ಯ ನಮ್ಮ ಅವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ, ಸ್ವಲ್ಪ ಇವತ್ತು ಸುಸ್ಥಿರ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಇದೆ ಸಿದ್ದರಾಮಯ್ಯ ಅವರ ಚಿಂತನೆಗೆ ನಾವು ಇದ್ದೀವಿ ಇವತ್ತು ಅವರ ಆದರ್ಶಗಳಿಗೆ। ಆದ್ರೆ ಇವತ್ತು ಎಲ್ಲಾ ಮಂತ್ರಿಗಳು ಹಿರಿಯ ಕಾಂಗ್ರೆಸ್ನ ಮಕ್ಕಳ ಟಿಕೆಟ್ ಕೊಡ್ತಾರೆ, ಕಾಗೋಡು ತಿಮ್ಮಪ್ಪನ ಮಗಳು ಅರ್ಜಿ ಹಾಕ್ತಾರೆ, ರತ್ನಾಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಜಿ ಹಾಕ್ತಾರೆ, ಕನಿಷ್ಠ ಶೌಚಾಲಯಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಕಾಂಕ್ಷೆಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಪೆಂಡಿಗಿರ್ತಾರೆ। ಈ ರಾಜ್ಯದಲ್ಲಿ ಪ್ರಾಮಾಣಿಕ ಮಂತ್ರಿ ಸಮಾಜದ ನೆಲದಲ್ಲಿ ಇರ್ತಕ್ಕಂತ ನಮ್ಮ ಕಿಮ್ಮಾನೆ ರತ್ನಾಕರ್ ಅವರ ಟಿಕೆಟ್ ಅನ್ನು ಪೆಂಡಿಂಗ್ ಮಾಡ್ತಾರೆ, ಯಾಕೆ ಸ್ವಾಮಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರೇ ಹಿಮಾಲಯ ರತ್ನಾಕರ್ ಮೇಲೆ ಏನಾದ್ರು ಹಗರಣ ಇದೆಯಾ? ಹಿಮಾಲಯ ರತ್ನಾಕರ್ ಪಕ್ಕ ಇರ್ತಕ್ಕಂತ ವ್ಯಕ್ತಿ ಇವತ್ತು ಏನಾದ್ರು ನಿಷ್ಠೆ ಇದೆಯಾ, ಅಥವಾ ಅವರು ಹಗರಣದಲ್ಲಿ ಇದ್ದಾರೆ? ಇವತ್ತು ಡಿ ಸಿ ಬ್ಯಾಂಕಿನ ಹಗರಣ, ಸಿಬಿಐ ಕೇಸ್ ಅನೇಕ ಹಗರಣದಲ್ಲಿದ್ದಾರೆ ಅಂತ ಹಿಮಾಲಯ ರತ್ನಾಕರ್ ಅಂತವ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವರು ಸಮಸ್ಯೆಗಳಿಲ್ಲ ಅಂತ ಕಾಗೋಡು ತಿಮ್ಮಪ್ಪನವರಿಗೆ ಮೊದಲೇ ಇದ್ದ ಪಕ್ಷ, ಯಾಕಂದ್ರೆ ಕಾಗೋಡು ತಿಮ್ಮಪ್ಪನರಿಗೆ ಅಂತ ಇಲ್ಲ, ಚರ್ಚೆ ಮಾಡಿ ಕಾಗೋಡು ತಿಮ್ಮಪ್ಪನರಿಗೆ ಕೇಳಿದ್ ನಾವು, ಕಾಗೋಡು ತಿಮ್ಮಪ್ಪನರಿಗೆ ಕೊಡದೆ ಹೋದ್ರೆ ಚರ್ಚೆ ಮಾಡಿ ಕಾಗೋಡು ತಿಮ್ಮಪ್ಪ ತಗೊಂಡು ಕಾಗೋಡು ತಿಮ್ಮಪ್ಪನವ್ರನ್ನ ಮಾರ್ಗದರ್ಶನ ತಗೊಂಡು ಘೋಷಣೆ ಮಾಡ್ಬೇಕು ಅಲ್ಲ, ಎಲ್ಲ ಒಂದ್ ಕಡೆ ಉಳಿಯಕ್ಕೆ ಆ ಕಾಗೋಡು ಅಲ್ಲಲ್ಲ ಕೇಳಿ ಕೇಳಿ ಸರ್ ಅಲ್ಲ ಒಂದ್ ನಿಮಿಷ, ಕಾಗೋಡು ತಿಮ್ಮಪ್ಪನರಂತರಿಗೆ ಇವ್ರು ಗೌರವ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಾಂಗ್ರೆಸ್ ಪಕ್ಷ ಯಾಕೆ ಸಂಘಟನೆ ಮಾಡಬೇಕು, ಯಾಕೆ ನಾವು ಕಟ್ಟಬೇಕು? ಈಗ ಆಯ್ತು ಭೈರಪ್ಪ ಸಾಗರ ಅನಂತರ ರವಿ ಕುಗ್ಗಿ ಅವರು।